ನಮ್ಮೆಲ್ಲರ ಕೇಂದ್ರ ಬಿಂದು ಅಭಿವೃದ್ಧಿ ಹರಿಕಾರ. ಅಭಿವೃದ್ಧಿ ಹರಿಕಾರ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, 2019 ಬೆಂಗಳೂರು ನಗರದ ಎಲ್ಲ ವರ್ತುಲ ರಸ್ತೆಗಳು, ಎಲ್ಲ ಹೈವೇ ರಸ್ತೆಗಳು ಕನೆಕ್ಟಿಂಗ್ ರಸ್ತೆಗಳಾಗಬೇಕು ಅಂತ ನಿತಿನ್ ಗಡ್ಕರಿ ಅವರಿಗೆ ಸನ್ಮಾನ್ಯ ಮಾಡಿಕೊಂಡ ಮಾಡ್ಕೊಂಡು 2020 ಡಿಪಿಆರ್ ಆಗುತ್ತೆ, 2021 ಕಾಮಗಾರಿ ಚಾಲು ಆಗುತ್ತೆ, 2023 ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 15,000 ಕೋಟಿ ರೂಪಾಯಿ ಕಾಮಗಾರಿ, ಇಡೀ ಬೆಂಗಳೂರು ಸುತ್ತ ಕಾಮಗಾರಿಯನ್ನ ಉದ್ಘಾಟನೆ ಮಾಡಿದಂತವರು ಇವತ್ತು ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮದ ರೂವಾರಿ ಅಂತಂದ್ರೆ ತಮ್ಮನೆ ತೇಜಸ್ವಿ ಸೂರ್ಯ ಅವರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೊಡ್ತಾರೆ. ಬಾಗಲಕೋಟೆಯ ಲೋಕಸಭಾ ಸದಸ್ಯ ಗದ್ದೇಗೌಡರು ಬಂದಿದ್ದಾರೆ, ಕೊಪ್ಪಳನ ಲೋಕಸಭಾ ಸದಸ್ಯರು ಕಡಿ ಸಂಗಣ್ಣವರು ಬಂದಿದ್ದಾರೆ, ಜನಪ್ರಿಯ ಮಹಾನಗರ ಜನಪ್ರಿಯ ಶಾಸಕರು ಬಸವಗುಡಿ ಶಾಸಕರು ಹಿರಿಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಗದ್ದೇಗೌಡರು ಮಾತಾಡ್ತಾರೆ, ಎಲ್ಲ ಅಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇಲ್ಲಿ ಬಂದಂತ ಮಾಜಿ ಮೇಯರ್ ಅವರಿಗೆ, ಮಹಾನಗರ ಪಾಲಿಕೆಯ ಸದಸ್ಯರುಗಳಿಗೆ, ಎಲ್ಲ ಮುಖಂಡರಿಗೆ, ಎಲ್ಲ ಶ್ರದ್ಧೆಯ ತಯಾರಿಗೆ ಸ್ವಾಗತವನ್ನು ಕೋರ್ತಾ, ಹಿಂದೆ ಒಂದು ಕಾಲ ಸರ್ಕಾರದಲ್ಲಿ ಇತ್ತು, ಯಾರೋ ಒಬ್ರು ಪೂಜೆ ಪೂಜೆ ಮಾಡಿ 25-30 ವರ್ಷ ಆದ್ಮೇಲೆ ಶಂಕುಸ್ಥಾಪನೆ ಮಾಡುವ ಸರ್ಕಾರ ಇತ್ತು. ನರೇಂದ್ರ ಮೋದಿ ಅವರು ಬಂದ್ಮೇಲೆ ನಮ್ಮಲ್ಲೇ ಶಂಕುಸ್ಥಾಪನೆ ಆಗುತ್ತೆ, ನಮ್ಮಲ್ಲೇ ಬುದ್ಧಿ ಪೂಜೆ ಆಗಿ ನಾವೇ ಉದ್ಘಾಟನೆ ಮಾಡುವಂತ ಅನೇಕ ಕೆಲಸಗಳು ಇವತ್ತು ಕಾರ್ಯಕ್ರಮಗಳಾಗ್ತಾ ಇವೆ. ಬೆಂಗಳೂರು ನಗರದಲ್ಲಿ 1.5 ಕೋಟಿ ವಾಹನಗಳು ಬರ್ತಾ ಇದೆ, ಬೆಂಗಳೂರು ನಗರ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆಗಳು, ಹೊಸೂರಿಂದ ಹೈವೇ ಬಂತು ಅಂದ್ರೆ ಬೆಂಗಳೂರು ನಗರಕ್ಕೆ ಹೋಗ್ಬೇಕಾಗಿತ್ತು, ಮಂಗಳೂರು ಹೈವೇಗೆ ಹೋಗ್ಬೇಕಾಗಿತ್ತು, ಕೋಲಾರದಿಂದ ಬಂತು ಮೈಸೂರವರೆಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರು ಮುಖಾಂತರ ಹೋಗ್ಬೇಕಾಗಿತ್ತು. ಇವೆಲ್ಲದಕ್ಕೂ ಪರಿಹಾರ ಅಂತಂದ್ರೆ ಎಲ್ಲ ಹೈವೇಗಳನ್ನ ಕನೆಕ್ಟಿಂಗ್ ಮಾಡುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಇವತ್ತು ರಾಜ್ಯ ಸರ್ಕಾರ ಯಾವುದೇ ಕ್ರಮ ತಗೊಂಡಿರಲಿಲ್ಲ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಯಾವ ತರ ಮಾಡ್ತಾ ಇದೆ ಅದಕ್ಕೆ ತಕ್ಕ ಉದಾಹರಣೆ ನರೇಂದ್ರ ಮೋದಿಯವರು ತಿಳಿಸಿದ್ರು, ಈ ಉದಾಹರಣೆಯನ್ನು ತಾಯಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಬಂದಿದ್ದಾರೆ ಆ ದೃಷ್ಟಿಯಲ್ಲಿ ನಮ್ಮದ ಒಂದು ಹೆಮ್ಮೆ ವಿಷಯ, ಇಷ್ಟು ಹೈವೇ ಕನೆಕ್ಟಿಂಗ್ ಆಗಬೇಕು ಅಂದ್ರೆ ಸುಮಾರು 110 ಕಿಲೋಮೀಟರ್ ಎಲ್ಲ ಹೈವೇ ಕನೆಕ್ಟಿಂಗು, 6 ಟ್ರ್ಯಾಕ್ಗಳು ಎಲ್ಲ ಟ್ರ್ಯಾಕ್ಗಳು ಆಗ್ತದೆ. ಇವತ್ತ ನಮ್ಮ ಸ್ನೇಹಿತರು ದೊಡ್ಡಬಳ್ಳಾಪುರ ಹೇಳ್ತಾ ಇದ್ರು, ಸರ್ ಆ ಕಡೆಯಿಂದ ಬಂತು 6 ಟ್ರ್ಯಾಕ್ ಬರ್ತೀವಿ, 10 ಲಕ್ಷ ತುಮಕೂರು ರೋಡ್ ಹೋಗಿ ಸೇರ್ಕೊಂತೀವಿ ಅಂತ. ಆದ್ರೆ ಎಲ್ಲ ಕನೆಕ್ಟಿಂಗ್ಗಳನ್ನು ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.